ಗ್ಯಾರಂಟಿ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಶಿವಲಿಂಗೆ ಗೌಡ ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ಎಲ್ಲರ ಅಕೌಂಟ್ಗೆ ದುಡ್ಡು ಹಾಕ್ಸಿದ್ರ, ಅಚ್ಚೇ ದಿನ ಅಂತ ಅಂದ್ರು, ಪಾನಿಪುರಿ ಹಾಕಲು ಕಲ್ಸಿದ್ರ. ಗ್ಯಾರಂಟಿ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಅದಕ್ಕೆ ಶಿವಲಿಂಗೆ ಗೌಡ ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ಎಲ್ಲರ ಅಕೌಂಟ್ಗೆ ದುಡ್ಡು ಹಾಕ್ಸಿದ್ರ, ಅಚ್ಚೇ ದಿನ ಅಂದ್ರು, ಪಾನಿಪುರಿ ಹಾಕಲು ಕಲ್ಸಿದ್ದಾರೆ. ಜಿಲೇಬಿ ಪಕೋಡ ಮಾರಿಸೋದಲ್ಲ, ಜನರನ್ನ ಎಚ್ಚರಿಸಬೇಕು. ಲೋಕಸಭಾ ಚುನಾವಣೆಯಲ್ಲಿ ಜನ ಪಾಠ ಕಲಿಸ್ತಾರೆ, ಅಲ್ಲಿಯವರೆಗೂ ಕಾಯಬೇಕು ಅಂತ ಶಿವಲಿಂಗೇಗೌಡರು ತಿರುಗೇಟನ್ನ ಕೊಟ್ಟಿದ್ದಾರೆ. ತಡ್ಕೋಬೇಕಲ್ಲ ಇವರು, ಹೇಳಿ ಇವ್ರು ಇಂತಿಂಥದ್ದು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೋಗಿ, ನಾವು ಮಾಡಿ 5 ಗ್ಯಾರಂಟಿನ ಫುಲ್ಫಿಲ್ ಮಾಡಾದ್ಮೇಲೆ ಜನ ನಮ್ಮನ್ನು ಒಪ್ಕೋತಾರಿಲ್ಲ ನೋಡೋಣ. ಅದು ಕಾಲಾವಕಾಶ ಕೊಡಿ. ಕಾಲಾವಕಾಶ ಕೊಡದಲ್ಲಿ ಈಗಲೇ ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಏಟು ಬಂದುಬಿಟ್ರೆ ಏನು ಎಲ್ಲನೂ ಮಾಡಿದಾರ? ಏನು ಕೇಂದ್ರ ಸರ್ಕಾರದಲ್ಲಿ ಎಲ್ಲನೂ ಕೊಟ್ಟೇ ಬಿಟ್ರಾ? 2 ಲಕ್ಷ ಜನ ನೌಕರಿ ಕೊಟ್ಟೇ ಬಿಟ್ರಾ? ಎಲ್ಲ 2 ಕೋಟಿ, ವರ್ಷಕ್ಕೆ 2 ಕೋಟಿ, 10 ಕೋಟಿ ಕೊಡಬೇಕಾಯ್ತು. ಇವರು 500 ಜನಕ್ಕೆ ಇದು ಕೊಟ್ಟಾರ. ಅದೇ ಪಾನಿಪುರಿ ಹಾಕೋದು ಕಲ್ಸ್ಯಾರ. ಪಾನಿಪುರಿ ಹಾಕಿ ಅಂಗಡೀಲಿ ಇದಾಕಿ ಪಾನಿಪುರಿ, ಹೌದು ಪಾನಿಪುರಿ ಹಾಕಿ ಬೋಂಡ ಮಾಡಿ, ಆಮೇಲೆ ಪಕೋಡ ಮಾಡಿ, ಆಮೇಲೆ ಜಿಲಾಬಿ ಮಾಡಿ ಅಂತೇಳಿ ಅದು ಒಂದು ಟ್ರೈನಿಂಗ್ ಕೊಟ್ಟಿರೋದು. ಇದು ಜಿಲೇಬಿ ಪಕೋಡ ಮಾಡಿಸೋದಲ್ಲ. ಅವರು ಏನೂ ಮಾಡಿಲ್ಲ, ಅವರು ಸುಮ್ಮನೆ ಎಲ್ಲ ಅಚ್ಚೇ ದಿನ ರೈತನಿಗೆಲ್ಲ ದ್ವಿಗುಣ ಮಾಡ್ತೀನಿ ಅಂದರು. ಎಲ್ಲಿ ಮಾಡಿರು? ಎಲ್ಲ ಕಾಲಾವಕಾಶ ಕೊಡಬೇಕು. ಇದು 5 ಗ್ಯಾರಂಟಿ ಮಾಡದೇ ಇದ್ದರೆ ಜನ ಮುಂದೆ ಬರುತ್ತೆ, ಪಾರ್ಲಿಮೆಂಟು ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಯಾಕೆ ಒದ್ದಾಡ್ತೀನಿ ನೀವು? ಅಲ್ಲಿ ತನಕ ಕಾಯಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.